ಚಾಮರಾಜಪೇಟೆ ಮೈದಾನದ ಮಾಲೀಕತ್ವ ವಿವಾದ ಯಥಾಸ್ಥಿತಿ ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಈಗ ಮೇಲ್ಮನವಿಗೆ ಹೋಗಿದ್ದಾರೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ತುರ್ತು ವಿಚಾರಣೆಗೆ ಎಜಿ ಪ್ರಭುಲಿಂಗನ ಅವಧಿಗೆ ಮನವಿ ಮಾಡಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ಶುರು ಮಾಡಿದ್ದಾರೆ ಮಾಡ್ತಾರೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಗಣೇಶೋತ್ಸವ ಆಚರಣೆಗೆ ಬ್ರೇಕ್ ಹಾಕಿದ್ದು ಹೈಕೋರ್ಟ್ ನಿನ್ನೆಯಷ್ಟೇ ಆದೇಶ ಕೊಟ್ಟಿತ್ತು. ಯಥಾಸ್ಥಿತಿಯನ್ನು ಕಾಪಾಡ್ಕೋಬೇಕು ಅಂತ ಈಗ ಮೇಲ್ಮನೆಗೆ ಹೋಗಿದ್ದಾರೆ. ಕ್ರೀಡೆಗಳಿಗಷ್ಟೇ ಸೀಮಿತ ಅನ್ನೋ ಆದೇಶ ಪ್ರಶ್ನಿಸಿದೆ ಸರ್ಕಾರ. ಮಧ್ಯಂತರ ಆದೇಶವನ್ನು ಪ್ರಶ್ನಿಸಿ ಸರ್ಕಾರದಿಂದ ಮೇಲ್ಮನವಿಗೆ ಹೋಗಿದ್ದಾರೆ. ಲೆಟ್ಸ್ ಸೀ ಏನಾಗುತ್ತೆ ಅಂತ ಇವತ್ತು ಮಧ್ಯಾಹ್ನ. ನಿನ್ನೆ ಕೂಡ ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತ. ಮತ್ತೆ ಇವತ್ತು 2:30ಕ್ಕೆ ಅರ್ಜಿ ವಿಚಾರಣೆ, ಬಿಕಾಸ್ ಮತ್ತೆ ಅಪೀಲ್ ಹೋಗಿದ್ದಾರೆ ರಾಜ್ಯ ಸರ್ಕಾರ. ಚಾಮರಾಜಪೇಟೆ ಮೈದಾನ ಮಾಲೀಕತ್ವ ನಿನ್ನೆದಾಗಲೇ ಹೇಳಿದೆ ನಾನು, ನಿನ್ನೆದು ಕೂಡ ಯಥಾಸ್ಥಿತಿ ಕಾಪಾಡಬೇಕು ಅಂದರೆ ಏನು ರಂಜಾನ್ಗಿತ್ತು ಆ ನಮಾಜ್ ಏನು ಮಾಡ್ತಿದ್ರು ಅದು ಆ ಸಂದರ್ಭದಲ್ಲಿ ಮಾಡ್ಬೋದು, ಗಣೇಶೋತ್ಸವಕ್ಕೆ ಇಲ್ಲ ಅಂತ ನಿನ್ನೆ ಕ್ಲಾರಿಟಿ ಕೊಟ್ಟಿದ್ರು. ಆದರೆ ಈಗ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ತುರ್ತು ವಿಚಾರಣೆಗೆ ಎಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗನ ಅವಧಿಗೆ ಮನವಿ ಮಾಡಿಕೊಂಡಿದ್ದಾರೆ. 2:30ಕ್ಕೆ ಅರ್ಜಿ ವಿಚಾರಣೆ ಶುರುವಾಗುತ್ತೆ. ಸಂಜೆ ತನಕ ಹೈಕೋರ್ಟ್ ಇವತ್ತು ವಿಭಾಗೀಯ ಪೀಠ ಏನು ಹೇಳ್ತಾರೆ ಅಥವಾ ಅದರಲ್ಲೂ ಕೂಡ ಹೋಲ್ಡ್ ಮಾಡ್ತಾರಾ, ಗಣೇಶೋತ್ಸವಕ್ಕೆ ಏನಾರು ಕ್ಲಿಯರೆನ್ಸ್ ಕೊಡ್ತಾರಾ, ಇದೆಲ್ಲವೂ ಬಹಳ ಕುತೂಹಲ ಇದೆ. ಯಥಾಸ್ಥಿತಿ ಆದೇಶವನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಈಗ ಅಪೀಲ್ ಹೋಗಿದ್ದಾರೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ.